ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತಿದ್ದಂತೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಅನಿಲ್ ಬೆನಕೆ ಕೈಬಿಟ್ಟು ಹೊಸ ಮುಖ ಡಾಕ್ಟರ್ ರವಿ ಪಾಟೀಲ್ಗೆ ಟಿಕೆಟ್ ನೀಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಡಾಕ್ಟರ್ ರವಿ ಪಾಟೀಲ್ ಜೊತೆ ಮಾತುಕತೆ ನಡೆಸಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ರಾಜ್ಯದಲ್ಲಿ ಈ ಬಾರಿ ಶತಾಯಗತಾಯ ಅಧಿಕಾರದ ಗದ್ದಿಗೆ ಹಡಿಬೇಕು ಅಂತೇಳಿ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಅಳದು ತೂಗಿ ಟಿಕೆಟನ್ನು ಅನೌನ್ಸರ್ ಮಾಡಿರುವಂಥದ್ದು ಈಗ ಬಿ ಜೆ ಮೊದಲ ಪಟ್ಟೆ ರಿಲೀಸ್ ಆಗಿದೆ ಇದರಲ್ಲಿ ಹಾಲಿ ಶಾಸಕರನ್ನು ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವಂಥ ಕೆಲಸ ಮಾಡಿದ್ದಾರೆ ಅದರಲ್ಲೂ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವರಿಗೆ ಹೊಸಬ ಹೊಸಬರಿಗೆ ಮಣೆ ಹಾಕಿರುವಂಥದ್ದು ನಾನು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಅನಿಲ್ ಬೆನ್ಕೆ ಅವರನ್ನು ಬಿಟ್ಟು ವೈದ್ಯ ಡಾಕ್ಟರ್ಗೆ ಟಿಕೆಟ್ ಕೊಟ್ಟಿರುವಂಥದ್ದು ರವಿ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟು ಕೊಟ್ಟಿದ್ದಾರೆ ಯಾಕಂದರೆ ಅವರು ಪ್ರಬಲ ಲಿಂಗಾಯತ ಸಮುದಾಯದವರಾಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಪ್ರ ಲಿಂಗಾಯತರೇ ಪ್ರಾಬಲ್ಯ ಇರುವುದರಿಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೊದಲವರ ಅವರಿಗೆ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಮೊದಲನೇದಾಗಿ ನಿಮಗೆ ವಿಶ್ ಮಾಡ್ತೀವಿ ಜೊತೆಗೆ ನಿಮ್ಮ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ ಹಾ ನಿರೀಕ್ಷೆ ಇಟ್ಕೊಂಡಿದ್ದೆ ಸಿಕ್ತು ಸಿಗ್ಬೋದು ಹೇಳಿ ಯಾಕಂದ್ರೆ ನಮ್ಮ ಪಾರ್ಟಿಯಲ್ಲಿ ಮೆರಿಟ್ ಬೇಸಿಸ್ ಮೇಲೆ ಸೀಟ್ ಕೊಡ್ತಾರಂತ ನಮ್ಗೆ ಗೊತ್ತಿತ್ತು ಅದಕ್ಕೆ ನಾನು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಸೊ ಅದಕ್ಕೆ ಈಗ ನಂಗೆ ಸೀಟ್ ಕೊಟ್ಟಿದ್ದಾರೆ ಈಗ ಸಹಜವಾಗಿ ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಅವ್ರ ಬೆಂಬಲಿಗರು ಅಸಮಾಧಾನ ಹೊರಗಾಗ್ತಾ ಇದ್ದಾರೆ ಅವರೇನಾದರೂ ಬಂಡಾಯ ಹೇಳುವಂಥದ್ದು ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಮಾತುಗಳು ರಾಜಕೀಯ ಪಡಚಾಲೆಯಲ್ಲಿ ಕೇಳಿ ಬರ್ತಾ ಇರೋದು ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೋತೀವಿ ಅಂಥದ್ದೇನು ಮಿಸ್ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಇಲ್ಲ ಕ ಯಾವಾಗಲೂ ಸ್ವಲ್ಪ ಸೀಟ್ ತಪ್ಪಿದಾಗ ಅವ್ರ ಕಾರ್ಯಕರ್ತರಿಗೆ ಸ್ವಲ್ಪ ಅಸಮಾಧಾನ ಆಗಿರ್ತೈತಿ ಅವರೆಲ್ಲರೂ ಬಿ ಜೆ ಪಿಯ ಕಾರ್ಯಕರ್ತರದಾರ ಸೊ ನಾವೆಲ್ಲ ಒಂದೇ ಪರಿವಾರದವರು ಅಂಥದ್ದೇನೂ ಆಗೋದಿಲ್ಲ ನಾವು ಅವ್ರ ಜೊತೆಗೆ ಹೋಗಿ ಮಾತಾಡಿ ಅನಿಲ್ ಬೆಣಕಿ ಅವರು ಮೂರು ಗಂಟೆಗೆ ಬರ್ತಾ ಇದ್ದಾರೆ ಅವರು ನಮ್ಮ ಅಧ್ಯಕ್ಷರು ಅದಾರ ಅವರು ನನ್ನ ಕೋಪ್ರೇಟಿವ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವನು ಮೃಗೇಂದ್ರಗೌಡ ಪಾಟೀಲ್ ಅನಿಲ್ ಬೆಣ್ಕಿ ಅವರು ಕೂಡಿ ಇನ್ನೊಂದು ಮೂರು ಗಂಟೆಗೆ ಮೀಟಿಂಗ್ ಮಾಡ್ತಾಯಿದ್ವಿ ಆಮೇಲೆ ಆ ಕಾರ್ಯಕರ್ತರಿಗೆ ಹೋಗಿ ಭೇಟಿಯಾಗಿ ಅವ್ರನ್ನೆಲ್ಲ ಮಾತಾಡಿಸಿ ನಾವು ಮತ್ತೆ ಕಾರ್ಯವನ್ನು ಕೆಲವು ಮಾಡ್ತೀವಿ ನಮ್ಮಲ್ಲಿ ಏನೂ ಅಸಮಾಧಾನಗಳಿಲ್ಲ ಮತ್ತು ಇದು ನಮ್ಮದು ಒಂದೇ ಪರಿವಾರ ಐತಿ ಇದು ಬಿ ಜೆ ಪಿ ಪರಿವಾರ ರವಿ ಪಾಟೀಲ್ ಅವರು ರಾಜಕಾರಣಕ್ಕೆ ಧುಮುಕ್ಲಿಕ್ಕೆ ಪ್ರಮುಖ ಕಾರಣ ಏನು ಅಭಿವೃದ್ಧಿ ದೃಷ್ಟಿ ಇಟ್ಟುಕೊಂಡು ಮುಂದೆ ಬರ್ತಾ ಇದ್ದಾರೆ ಅಥವಾ ಬೇರೆ ಮಾನದಂಡಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ರವಿ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಆಯ್ಕೆ ಆದರೆ ಅವರ ಫಸ್ಟ್ ಇಂಥ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ಏನಾದರೂ ಕನಸ್ಕೊಂಡಿದ್ರ ಹೌದು ನಾನು ಬೆಳಗಾವಿ ಡೆವಲಪ್ಮೆಂಟ್ ಮಾಡೋದೇ ನನ್ನ ಮೇನ್ ಉದ್ದೇಶ ಇಲ್ಲಿ ಬೆಳಗಾವಿಯಲ್ಲಿ ಎಲ್ಲ ಜನರಿಗೂ ಕುಡಿಯಲು ಶುದ್ಧ ನೀರು ಆಮೇಲೆ ಒಳಚರಂಡಿಗಳ ಇಂಪ್ರೂವ್ಮೆಂಟು ಆಮೇಲೆ ರೋಡ್ಗಳ ಇಂಪ್ರೂವ್ಮೆಂಟು ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಮಾಡೋದು ಗೌರ್ಮೆಂಟ್ ಡಿಸ್ಟಿಕ್ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಮಾಡೋದು ಮತ್ತು ವಾರ್ಡ್ಗಳಲ್ಲಿ ಸಣ್ಣ ಸಣ್ಣ ಪಿ ಎಚ್ ಸಿಗಳನ್ನು ಓಪನ್ ಮಾಡೋದು ಆಮೇಲೆ ಜ ಬಡ ಜನರಿಗೆ ಮತ್ತೇನು ಸೌಕರ್ಯಗಳು ಬೇಕು ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಥವಾ ನಮ್ಮ ನರೇಂದ್ರ ಮೋದಿಯ ಏನಾದವು ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಮಾಡೋದು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟಿಗೆ ಸ್ಕೋಪ್ ಕೊಡೋದು ಎಲ್ಲ ನನ್ನ ಉದ್ದೇಶಗಳಿದ್ದಾವೆ ಇದಿಷ್ಟು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ರವಿ ಪಾಟೀಲ್ ಡಾಕ್ಟರ್ ರವಿ ಪಾಟೀಲ್ ಅವರ ಪ ಮಾತು ಯಾವುದೇ ರೀತಿಯಾದಂಥ ಬಂಡಾಯ ಪ್ರಶ್ನೆ ಬರುವುದಿಲ್ಲ ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಅಧಿಕಾರದ ಗದ್ದಿಗೆ ತರಲಿಕ್ಕೆ ನಾವೆಲ್ಲರೂ ಒಂದಾಗಿ ದುಡಿತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ ಪೌರ್ಟಿ ವಿ ಬೆಳಗಾವಿ